ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಕಾರ್ಯಕರ್ತರ ಸಮಾವೇಶ ಮತ್ತು ನೂತನವಾಗಿ ಆಯ್ಕೆಯಾದ ಹಿಂದುಳಿದ ವರ್ಗಗಳ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಭಾನುವಾರ ನೆರವೇರಿತು. ತೊಕ್ಕೋಟು ಅಂಬಿಕಾ ರೋಡ್ನ ಗಟ್ಟಿ ಸಮಾಜ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಅಗ್ರಸ್ಥಾನದಲ್ಲಿದೆ ಎಂದರು. ಬಿಡ್ತದೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸುಟ್ಟು ಬಿಡ್ತದೆ ಅಂತ ಹೇಳಿ ಯಾಕೆ ಹೆಚ್ಚು ನಿಮಿಷ ಮತದಾರರು ಚುನಾವಣೆ ಮಾತ್ರ ಬೆಲೆ ಏರಿಕೆ ಕಡಿಮೆ ಆಗಬೇಕಾಗಿದ್ರೆ ಚುನಾವಣೆ ಮಾತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರೆ ನೂರಕ್ಕೆ ನೂರು ಪಾಲು ಕೂಡ ಬೆಲೆ ಏರಿಕೆ ಕಡಿಮೆ ಆಗ್ತದೆ. ಇದು ಉದಾಹರಣೆ. ಇವತ್ತು ಆ ದೃಷ್ಟಿಯಲ್ಲಿ ಒಬ್ಬ ಸಮರ್ಥ ದೀಪಕ್ ರವರನ್ನ ಇಲ್ಲಿಯ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ತಾವು ಮಾಡಿದ್ದೀರಿ. ಇಡೀ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗವನ್ನು ಸಂಘಟಿಸುವಂಥ ಕೆಲಸ ಕಾರ್ಯ ಆಗಬೇಕು. ಪ್ರತಿ ಬೂತಿನಲ್ಲಿ ಕೂಡ ಹಿಂದುಳಿದ ವರ್ಗದ ಸಮಿತಿ ಇರಬೇಕು. ಪ್ರತಿ ಪಂಚಾಯತ್ನಲ್ಲಿ ಕೂಡ ಹಿಂದುಳಿದ ವರ್ಗದ ಸಮಿತಿ ಇರಬೇಕು. ನಾಳೆ ನಾವು ಸಮಿತಿ ಮಾಡದಿದ್ದರೆ ಅಧಿಕಾರ ಕೊಡದಿದ್ದರೆ ನಮ್ಮ ಮೀಟಿಂಗ್ಗೆ ಬರ್ತಾರೆ, ನೆಕ್ಸ್ಟ್ ಮೀಟಿಂಗ್ಗೆ ಅವರು ಇರುವುದಿಲ್ಲ, ಬೇರೆಡೆ ಜನ ಇರ್ತಾರೆ. ಹಾಗಾಗಿ ಸಂಘಟಿತರಾಗಬೇಕು. ಹಿಂದುಳಿದ ವರ್ಗದವರ ಬಗ್ಗೆ ಹೆಚ್ಚಿನ ಅಂಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ನಮಗೆ ಇದ್ದಂಥ ವ್ಯವಸ್ಥೆ ಮೀಸಲಾತಿ. ಇವತ್ತು ಬಲಿಷ್ಠ ಸಮಾಜದವರು ಮೀಸಲಾತಿಯನ್ನು ಕಿತ್ತುಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ, ಜಾಥಾ ಮಾಡ್ತಾ ಇದ್ದಾರೆ, ಮೆರವಣಿಗೆ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ನಾವು ನಿಮಗೆ ಮೀಸಲಾತಿ ಕೊಡ್ತೇವೆ ಅನ್ನುವಂಥ ರೀತಿ ಮಾತನ್ನು ಹೇಳ್ತದೆ. ನಮಗಿರುವಂಥ ಹಕ್ಕು ಮೀಸಲಾತಿ ನಮ್ಮ ಹಕ್ಕು, ಅದನ್ನು ಕಿತ್ತುಕೊಳ್ಳುವಂಥ ರೀತಿಯ ಪ್ರಮೇಯ ಇವತ್ತು ಬರ್ತಾ ಇದೆ. ಇಡೀ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ. ಇದರ ಇನ್ನೂ ಕೂಡ ನಾವು ಕಣ್ಣು ಮುಚ್ಚಿ ಕೂತ್ರೆ ಹೇಗೆ? ಹಿಂದುಳಿದ ವರ್ಗದವರು ನಾವು ಒಗ್ಗಟ್ಟಾಗಬೇಕು, ಹಿಂದುಳಿದ ವರ್ಗದವರ ಶ್ರೇಯಸ್ಸಿಗೋಸ್ಕರ ಕೆಲಸ ಕಾರ್ಯ ಮಾಡಬೇಕು. ದಲಿತ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ಸಮಾಜ ಇರ್ಬೋದು, ಇವತ್ತು ಬಡವರು ಇರ್ಬೋದು, ಇವರೆಲ್ಲರ ಶ್ರೇಯಸ್ಸಿಗೆ, ಸರ್ವ ಧರ್ಮೀಯರ ಸರ್ವ ಜಾತಿಯವರ ಶ್ರೇಯಸ್ಸಿಗೆ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ಮುಖಾಂತರ ನಾವು ಒಗ್ಗಟ್ಟಾಗಿ ನಾವು ಕೂಡ ಬಾಯಿ ಬಿಡಬೇಕು, ನಾವು ಕೂಡ ಹೋರಾಟ ಮಾಡಬೇಕು. ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮರೊಳ್ಳಿ, ಹಿಂದುಳಿದ ವರ್ಗದವರಿಗೆ ಬದುಕುವ ಅವಕಾಶ ಕಲ್ಪಿಸಿಕೊಟ್ಟದ್ದು ಕಾಂಗ್ರೆಸ್. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಘವೇಂದ್ರ ಸ್ವಾಮಿಯ ಪಾತ್ರ ಮಾಡುವ ಅವಕಾಶ ಸಿಕ್ಕಾಗ ಅವರು ಪಾತ್ರಕ್ಕೆ ಹರುವೆ ಎಂಬುದನ್ನು ಚಿತ್ರದ ನಿರ್ಮಾಪಕ ನಿರ್ದೇಶಕರುಗಳು ಮಂತ್ರಾಲಯದಲ್ಲಿ 100 ಬಾರಿ ಡ್ರಾ ಚೀಟಿ ಎತ್ತುವ ಮೂಲಕ ಆರಿಸುವಂತಹ ದುರದೃಷ್ಟ ಎದುರಾಯಿತು. ಅವರು ಹಿಂದುಳಿದ ವರ್ಗದವರು ಎಂಬ ಏಕೈಕ ಕಾರಣಕ್ಕೆ ಈ ರೀತಿ ಆಗಿತ್ತು ಎಂದರು. ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಚಲನಚಿತ್ರವನ್ನು ತೆಗಿಬೇಕು ಅಂತ ಆದಾಗ, ಅವತ್ತು ಟೆನ್ನಿಸ್ ಕೃಷ್ಣ ಅವರಿಗೆ ಇದು ಚೆನ್ನಾಗಿ ಗೊತ್ತಿದೆ, ತೆಗಿಬೇಕು ಅಂತ ಆದಾಗ ಅವತ್ತು ಅದಕ್ಕೆ ನಟನಾಗಿ ಹಾಕ್ಕೊಳ್ಬೇಕು ಅಂತ ನಿರ್ಮಾಪಕರಿಗೆ ಆಸೆ ಇದ್ದಿದ್ದು ರಾಜ್ಕುಮಾರ್ ಅವರು. ಆದರೆ ರಾಜ್ಕುಮಾರ್ ಒಬ್ಬ ಹಿಂದುಳಿದ ವರ್ಗದವನು, ಅವನು ರಾಘವೇಂದ್ರ ಸ್ವಾಮಿಗಳ ನಟನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಮಾಡಬಾರದು ಅನ್ನೋದು ಆಗಿನ ನಿರ್ದೇಶಕರ ಹುನ್ನಾರ. ಸರಿ, ನಿರ್ಮಾಪಕ ಮತ್ತು ನಿರ್ದೇಶಕರ ನಡುವೆ ಚರ್ಚೆ ಏರ್ಪಟ್ಟು ಕೊನೆಗೆ ಹೋಗಿ ಸ್ವತಃ ರಾಘವೇಂದ್ರ ಸ್ವಾಮಿಯವರ ಗದ್ದುಗೆ ಎದುರುಗಡೆ ಚೀಟಿಯನ್ನು ಹಾಕಿ ತೆಗೆದ್ರೆ, 3 ಬಾರಿ ಚೀಟಿಯನ್ನು ಎತ್ತಿದ್ರು ಮಮತಾ ಗಟ್ಟಿಯವರೇ, ಅಲ್ಲಿ ಬರತಕ್ಕಂಥ ಹೆಸರು ಡಾಕ್ಟರ್ ರಾಜ್ಕುಮಾರ್. ಆ ಕಾರಣಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಎದುರುಗಡೆ ಒಬ್ಬ ರಾಘವೇಂದ್ರ ಸ್ವಾಮಿಯಾಗಿ ಕಾಣ್ತಾರೆ. ನೆನ್ಪಿಟ್ಕೊಳ್ಬೇಕು, ಹಿಂದುಳಿದ ವರ್ಗದವರು ಎನ್ನುವ ಕಾರಣಕ್ಕಾಗಿ ನಮ್ಮ ಜೊತೆ ಸಂವಿಧಾನ ಇದೆ, ನಮ್ಮ ಜೊತೆ ದೇವರ ಆಶೀರ್ವಾದ ಇದೆ, ನಮ್ಮ ಜೊತೆಗೆ ಗಾಂಧೀಜಿಯವರ ಚಿಂತನೆಗಳು ಇದೆ ಅನ್ನುವಂಥ ವಿವೇಕಗಳನ್ನು ನಾವು ಸಂಪಾದಿಸಿಕೊಳ್ಬೇಕು. ಮಂಗಳೂರು ಶಾಸಕ ಯು ಟಿ ಖಾದರ್ ಈ ಸಂದರ್ಭ ಮಾತನಾಡಿದರು. ಮಕ್ಕಳ ಶಿಕ್ಷಣ ಬೇಕಾದ ಶಾಲೆ ಕಾಲೇಜಿಗಿತ್ತು, ಕಲಿತರೆ ಕೆಲಸ ಸಿಗ್ತಿದ್ರು, ಶ್ರೀಮಂತರಿಗೆ ಪೊಲೀಸ್ನವರಿದ್ದರು, ಎಲ್ಲ ಶ್ರೀಮಂತ ವರ್ಗದ ಯಾರಿಗೆ ಬೇಕು ಎಲ್ಲ ಸವಲತ್ತು ಇದ್ದರು. ಆದರೆ ಗ್ರಾಮೀಣ ಮಟ್ಟ ಜನಸಾಮಾನ್ಯರು, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಕೃಷಿಕರು, ಕಾರ್ಮಿಕರಿಗೆ ತಲೆ ಎತ್ತಿ ಜೀವನ ಮಾಡಿದ ಅವಕಾಶ ಕೂಡ ಇರಲಿಲ್ಲ, ಕಾಲಿಗೆ ಚಪ್ಪಲು ಹಾಕುವಂಥ ಯೋಗ್ಯ ಅವರಿಗೆ ಒಂದು ಅವಕಾಶ ಕೂಡ ಇರಲಿಲ್ಲ, ಅವರ ಮಕ್ಕಳನ್ನು ಶಾಲೆ ಕಲಿಸುವಂಥ ವ್ಯವಸ್ಥೆ ಕೂಡ ಇರಲಿಲ್ಲ. ಆದ ಕಾರಣ ರಾಷ್ಟ್ರದಲ್ಲಿ ಧ್ವನಿಯಿಲ್ಲದವರಿಗೆ ಧ್ವನಿಯಾಗಬೇಕು, ಶಕ್ತಿ ಇಲ್ಲದವರಿಗೆ ಶಕ್ತಿ ಆಗಬೇಕು ಅಂತ ಹುಟ್ಟಿಕೊಂಡಂಥ ಪಕ್ಷವೇ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿಂದ ಇವತ್ತಿನವರೆಗೆ ಅದು ಎಲ್ಲ ಪ್ರಧಾನಮಂತ್ರಿ ಮತ್ತು ಕಾಂಗ್ರೆಸ್ನ ತತ್ವಾದರ್ಶ ತಗೊಳ್ಳಿ, ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಮತ್ತು ಮಹಾತ್ಮ ಕನಸಿನ ಭಾರತ,
ಸಮಾಜದ ಎಲ್ಲ ವರ್ಗದವರು ಕೂಡ ಕಟ್ಟಕಡೆ ಜನರು ಕೂಡ ಸ್ವಾಭಿಮಾನ ಬದುಕಬೇಕೆಂಬ ಕೊಟ್ಟಂಥ ಕಾರ್ಯಕ್ರಮ ಆಗಿದೆ ಹೊರತು ಇದು ಅಧಿಕಾರಕ್ಕೆ ಹಾತೋರಿಯುವಂಥ ಪಕ್ಷ ಅಲ್ಲ, ಹಿಂದುಳಿದ ವರ್ಗದ ಘಟಕ ಕೂಡ ಆಗಿ ತಾವು ಬಹುಶಃ ನನಗೆ ವಿಶ್ವಾಸ ಇದೆ. ದೀಪಕ್ ಪೂಜಾರಿ ಮುಂದೆ ನಿಂತು ಎಲ್ಲರನ್ನು ಪ್ರೀತಿ ವಿಶ್ವಾಸ ತಗೊಂಡೋಗಿ ಪ್ರತಿಯೊಂದು ಸಂಘಟಿತರಾಗಿದ್ದು ನಿಮಗೆ ಸೇಕ ಈ ಒಂದು ಸಂವಿಧಾನಬದ್ಧವಾಗಿ ನಿಮಗೆ ಸಿಗಬೇಕಂಥ ಹಕ್ಕು ಯಾವುದಿದೆಯೋ ಅದನ್ನು ಬಹುಶಃ ಪಡ್ಕೊಳ್ಳುವಂಥದ್ದು, ಅದಕ್ಕೆ ಹೋರಾಟ ಮಾಡುವಂಥ ಎಲ್ಲ ವಿಚಾರಗಳು ಬಹುಶಃ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂದು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾವೀಗ ಬ್ಯಾಕ್ವರ್ಡ್ ಕ್ಲಾಸ್ನವರು ಏನು ಮಾಡಬೇಕು, ಬ್ಯಾಕ್ವರ್ಡ್ ಕ್ಲಾಸಿನ ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಅವರನ್ನು ಯಾವ ರೀತಿ ನಾವು ತಡೆಹಿಡಿಯಬಹುದು, ಅವರಿಗೆ ನಾವು ಯಾವ ತತ್ವ ಸಿದ್ಧಾಂತಗಳನ್ನು ಹೇಳಬೇಕು, ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಈಗ ಮಾಡಬೇಕಾಗಿದೆ. ಅನೇಕ ಕಡೆ ನಮ್ಮ ಯುವಕರು ಹುಡುಗರಿದ್ದಾರೆ, ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಕಡೆ ಅವರ ತಲೆಯನ್ನು ಹಾಳು ಮಾಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಏನು ಅವರಿಗೆ ಅವರು ಇದಕ್ಕೆ ಬಾಗದಂತೆ ನಾವು ಯಾವ ರೀತಿ ನೋಡಿಕೊಳ್ಬೇಕು, ನಮ್ಮ ಹುಡುಗರಿಗೆ ಯಾವ ತತ್ವವನ್ನು ನಾವು ಹೇಳಬೇಕು ಎಂಬುದನ್ನು ನಾವು ಮನವರಿಕೆ ಮಾಡಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ತತ್ವ ಏನಿದೆ, ಒಂದೇ ಜಾತಿ ಒಂದೇ ಧರ್ಮ ಎಲ್ಲ ನಾವೆಲ್ಲ ಒಂದೇ ತಾಯ ಮಕ್ಕಳು ಎಂಬ ಭಾವನೆಯನ್ನು ನಾವೆಲ್ಲ ಬ್ಯಾಕ್ವರ್ಡ್ ಕ್ಲಾಸಿನ ಪ್ರತಿಯೊಬ್ಬ ಪ್ರಜೆ ಕೂಡ ನಾವು ನಮ್ಮ ಮಕ್ಕಳಿಗೆ ನಮ್ಮ ನೆರೆಕರೆಯವರಿಗೆ ತಿಳಿ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ತತ್ವದ ಅಡಿಯಲ್ಲಿ ಅವರು ನಡೆದರೆ ಖಂಡಿತವಾಗಿ ಅವರು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ, ಯಾವತ್ತೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ನಮ್ಮ ಅನೇಕ ನಾಯಕರಿಗೂ ಬಹಳಷ್ಟು ಹೇಳಿದರು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಏನು ಮಾಡಿದೆ ಅಂತ. ಭಾರತೀಯ ಜನತಾ ಪಕ್ಷ ಬಂದು ಅಧಿಕಾರಕ್ಕೆ ಬಂದು ಮಾಡಿದ್ದಷ್ಟೇ, ಐವಂಟಿ ಸುಧಾರವರು ಭಾಳ ಚೆನ್ನಾಗಿ ಹೇಳಿದರು, ಬೆಲೆ ಏರಿಕೆ ಮಾತ್ರ ಅಲ್ಲ, ಇಂದಿರಾ ಗಾಂಧಿಯಿಂದ ತೊಟ್ಟು ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ಯಾವುದೇ ಇದನ್ನು ಆಡಳಿತದಲ್ಲಿ ಏನನ್ನು ಮಾಡಿಟ್ಟಿದೆ ಅದನ್ನು 7 ವರ್ಷದಲ್ಲಿ ಮಾರಾಟ ಮಾಡಿ ಈ ರಾಷ್ಟ್ರದ ಜನಗಳು ಬೇಡುವಂಥ ಪರಿಸ್ಥಿತಿ ಒದಗಿದ್ದಿದ್ದರೆ ಅದು ಭಾರತೀಯ ಜನತಾ ಪಕ್ಷದ ಆಡಳಿತದಿಂದ ಆಗಿದೆ, ಇದನ್ನು ಜನರಿಗೆ ನಾವು ತಿಳಿಸುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಈಶ್ವರ ಉಳ್ಳಾಲ್, ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ಜಿಲ್ಲಾಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್, ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಪೂಜಾರಿ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಾಲ್, ಚಿತ್ರನಟ ಟೆನ್ನಿಸ್ ಕೃಷ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ದೇವಕಿ ಆರ್ ಉಳ್ಳಾಲ್, ನೂತನ ಅಧ್ಯಕ್ಷೆ ಚಂದ್ರಿಕಾ ರೈ, ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಆಲ್ವಿನ್ ಡಿಸೋಜಾ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು, ಮಾಜಿ ಸದಸ್ಯ ಮುಸ್ತಾಫ ಹರೇಕಳ, ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಚಿತ್ರಕಲಾ ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ವಿಭಾಗದ ನೂತನ ಅಧ್ಯಕ್ಷರಾದ ದೀಪಕ್ ಪಿಲಾರ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸದಾಶಿವ ಉಳ್ಳಾಲ್, ಡಾಕ್ಟರ್ ರಾಜಾರಾಮ್, ಬಾಬು ಸುವರ್ಣ, ನಿವೃತ್ತ ಯೋಧ ಕೃಷ್ಣಗಟ್ಟಿ ಸೋಮೇಶ್ವರ, ಕ್ರೀಡಾಪಟುಗಳಾದ ಹರೀಶ್ ಉಚ್ಚಿಲ, ಧನ್ಯಶ್ರೀ, ಶೈಕ್ಷಣಿಕ ಸಾಧನೆಗಾಗಿ ಪೂರ್ಣಿಮಾ ಅವರುಗಳನ್ನು ಸನ್ಮಾನಿಸಲಾಯಿತು. ರಘುರಾಜ್ ಕದ್ರಿ ಕಾರ್ಯಕ್ರಮ ನಿರೂಪಿಸಿದರು.